ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಈ ದಿನ ನಾವು ಯೋನನ ಬಗ್ಗೆ ನೋಡೋಣ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನರ, ಯೋನನು ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಅವಿಧೇಯತೆಯಿಂದ ಆರಂಭ ಆಗುತ್ತೆ. ಯಾವಾಗ ಯೋನನು ಅವಿಧೇಯನಾಗ್ತಾನೋ ಅವನ ಜೀವಿತದಲ್ಲಿ ದೇವರ ಮಾತಿಗೆ ಕಿವಿಗೊಡದೆ, ದೇವರ ಚಿತ್ತಕ್ಕೆ ಒಡಂಬಡದೆ ಅವನೇನು ಮಾಡ್ತಾನೆ, ನಿನವೆಗೆ ಹೋಗುವ ಬದಲು ತಾರ್ಶಿಶಿಗೆ ಹೋಗ್ತಾನೆ. ಆಗ ಹಡಗಿನಲ್ಲಿ ಹೋದಾಗ, ಹಡಗಿನಲ್ಲಿ ಹಣವನ್ನು ಕೊಟ್ಟು ಪ್ರಯಾಣಿಸಿದಾಗ ಅಲ್ಲಕಲ್ಲೋಲವಾದಂಥ ಅಲೆಗಳು, ಸಂಕಟಗಳು ಎದ್ದೊಳುತ್ತೆ. ಅನೇಕ ವಿಧವಾದ ನಷ್ಟಗಳು, ತನ್ನ ಜೊತೆಯಲ್ಲಿದ್ದಂಥವ್ರಿಗೂ ನಷ್ಟ ಉಂಟಾಗುತ್ತೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೂಡ ಎಲ್ಲ ನಮ್ಮ ಹತ್ರ ಇರುವಾಗ, ಎಲ್ಲ ಚೆನ್ನಾಗಿ ನಡೆಯುವಾಗ, ಎಲ್ಲ ಹಣಕಾಸಿನ ರೀತಿಯೆಲ್ಲ ಚೆನ್ನಾಗಿ ಹೋಗ್ತಿರುವಾಗ ನಾವು ದೇವರನ್ನ ಮರೆತು ಬಿಡ್ತೀವಿ, ದೇವರಿಗೆ ಅವಿಧೇಯರಾಗ್ತೀವಿ, ದೇವರ ಚಿತ್ತಕ್ಕನುಗುಣವಾಗಿ ನಡೆಯೋದಿಲ್ಲ. ಆ ಸಂದರ್ಭದಲ್ಲಿ ಕೆಲವು ಸಾರಿ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿರೋದ್ರಿಂದ, ದೇವರು ನಮ್ಮ ಮೇಲೆ ಮಮತೆ ಇಟ್ಟಿರೋದ್ರಿಂದ, ನಮ್ಮ ನಾಶನವನ್ನು ಅವರು ನೋಡದೇ ಇರೋದ್ರಿಂದ, ನಮ್ಮನ್ನು ನಾಶನಕ್ಕೆ ಬಿಡದೇ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಕೆಲವು ಸಾರಿ ನಮ್ಮನ್ನು ಒಂದು ಉತ್ತಮವಾದ ದಾರಿಗೆ ನಡೆಸಲಿಕ್ಕೆ ನಮ್ಮನ್ನು ದೇವರು ಪರೀಕ್ಷಿಸ್ತಾರೆ, ಶಿಸ್ತಿನಲ್ಲಿ ನಡೆಸ್ತಾರೆ. ಈ ಒಂದನೇ ಅಧ್ಯಾಯದಲ್ಲಿ ನಷ್ಟವಾಯಿತು, ತೊಂದರೆ ಆಯಿತು, ಎಲ್ಲವನ್ನ ಕಳ್ಕೊಳ್ತಾನೆ ಯೋನ. ಮಾತ್ರವಲ್ಲದೆ ಎರಡನೇ ಅಧ್ಯಾಯದಲ್ಲಿ ಅವನನ್ನು ಅವನು ರೀಕೌನ್ಸಲೇಷನ್ ಮಾಡ್ಕೊಳ್ತಾನೆ. ಅವಿಧೇಯತೆಯಿಂದ ಆರಂಭವಾಯಿತು, ಎರಡನೇ ಅಧ್ಯಾಯದಲ್ಲಿ ತನ್ನ ಅವಿಧೇಯತೆಯನ್ನು ಅರ್ಥಕೊಳ್ತಾನೆ, ತಾನು ದೇವರಿಂದ ದೂರ ಹೋದದ್ದನ್ನು ಅರ್ಥ ಮಾಡಿಕೊಳ್ತಾನೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಂಡದ್ದನ್ನು ಅರ್ಥ ಮಾಡಿಕೊಂಡು ದೇವರ ಮುಂದೆ ಪಶ್ಚಾತ್ತಾಪ ಪಡ್ತಾನೆ, ದೇವರ ಮುಂದೆ ಕಣ್ಣೀರು ಸುರಿಸ್ತಾನೆ. ಪ್ರಿಯ ಸಹೋದರನೇ, ಸಹೋದರಿ, ಇವತ್ತಿನ ನಿನ್ನ ಜೀವಿತಕ್ಕೊಂದು ವೇಳೆ ನಿನ್ನ ಅವಿಧೇಯತೆ ಕಾರಣವಾಗಿರ್ಬೋದು, ನಿನ್ನ ಜ್ಞಾನವಿಲ್ಲದಿರುವಿಕೆ, ನಿನ್ನ ಒರಟುತನ, ನಿನ್ನ ಕೋಪ ಇವತ್ತಿನ ತೊಂದರೆಗಳಿಗೆ, ಸಂಕಟಗಳಿಗೆ ಕಾರಣವಾಗಿರ್ಬೋದು. ಫ್ಯಾಮಿಲಿ ಪ್ರಾಬ್ಲಮ್ಗಳಿಗೆ ನಿನ್ನ ಅವಿಧೇಯತೆ, ಹಠಮಾರಿತನ ಕಾರಣವಾಗಿದ್ದಿರ್ಬೋದು. ಇದನ್ನು ನೀನು ಯಾವಾಗ ನಿನ್ನನ್ನು ಸರಿಪಡಿಸ್ಕೊಳ್ತೀಯೋ, ಯಾವಾಗ ನೀನು ಇದನ್ನು ಪಶ್ಚಾತ್ತಾಪದೊಂದಿಗೆ ಸರಿಪಡಿಸ್ಕೊಳ್ತೀಯೋ, ದೇವರು ನಿನ್ನನ್ನು ಒಣನೆಲದಲ್ಲಿ ಕಾರು ಬಿಡುವಂತೆ ಮೀನಿಗೆ ಅಪ್ಪಣೆ ಕೊಡ್ತಾರೆ. ಒಣನೆಲದಲ್ಲಿ ಅಂದರೆ ಕೀರ್ತನಗಾರನ ಬೆಳೆ ಹೇಳ್ತಾನೆ, ನನ್ನ ಸಮವಾದ ದಾರಿಯಲ್ಲಿ ನಡೆಸು, ಸಮಭೂಮಿಯಲ್ಲಿ ನಡೆಸು. ಅದೇ ರೀತಿ ದೇವರು ನಿನ್ನನ್ನು, ನಿನ್ನ ಅವಿಧೇಯತೆ ನೀನು ಅರ್ಥ ಮಾಡ್ಕೊಳ್ತೀಯೋ, ನಿನ್ನ ಜೀವಿತದಲ್ಲಿ ಪಶ್ಚಾತ್ತಾಪ ಪಡ್ತೀಯೋ, ಆಗ ದೇವರು ನಿನ್ನ ಜೀವಿತದಲ್ಲಿ ನಿನ್ನನ್ನು ವರ್ಣನದಲ್ಲಿ ನಡೆಸ್ತಾರೆ, ಅಂದರೆ ಆಶೀರ್ವಾದಕ್ಕೆ ನಡೆಸ್ತಾರೆ, ಸಂತೋಷಕ್ಕೆ ನಡೆಸ್ತಾರೆ, ಸಮಾಧಾನಕ್ಕೆ ನಡೆಸ್ತಾರೆ, ಅಭಿವೃದ್ಧಿಗೆ ನಡೆಸ್ತಾರೆ. ಆದ್ದರಿಂದ ಇವತ್ತೇ ನಿನ್ನನ್ನು ದೇವ್ರಿಗೆ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಟ್ಟು ದೇವರನ್ನು ಆರಾಧಿಸು, ಆತನ ನಿನ್ನ ಬದುಕಲ್ಲಿ ಅತಿಶಯ ನಡೆಸುವನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.